ಇತ್ತೀಚೆಗೆ ಐಪಿಎಲ್ 2022 ಮುಗಿದಿದೆ ಮತ್ತು ಕ್ರಿಕೆಟ್ ಅಭಿಮಾನಿಗಳು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಟಿ20 ಸರಣಿಗಾಗಿ ಕಾಯ್ತಾ ಇದ್ದಾರೆ ಈ ಸರಣಿಯಲ್ಲಿ ದೊಡ್ಡ ಆಟಗಾರರಿಗೆ ವಿಶ್ರಾಂತಿ ನೀಡಲಾಗಿದ್ದು ಕೆಎಲ್ ರಾಹುಲ್ ಕೈಗೆ ಟೀಂ ಇಂಡಿಯಾದ ಹಿಡಿತ ನೀಡಲಾಗಿದೆ ರಾಹುಲ್ ನಾಯಕರಾಗಿರುವುದರೊಂದಿಗೆ ಬಹುದಿನಗಳಿಂದ ಸರದಿಗಾಗಿ ಕಾಯ್ತಾ ಇದ್ದಂತ ಟೀಂ ಇಂಡಿಯಾದಲ್ಲಿ ಬೌಲರ್ಗೂ ಕೂಡ ಅವಕಾಶ ಸಿಕ್ಕಿದೆ 3 ವರ್ಷಗಳಿಂದ ಐಪಿಎಲ್ ನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾ ಇದ್ದರು ಟೀಂ ಇಂಡಿಯಾದಲ್ಲಿ ಸ್ಥಾನ ಸೈಡ್ ಹೊಡೆಯುತ್ತಿದ್ದ ಆಟಗಾರನೊಬ್ಬನಿಗೆ ಕೆಎಲ್ ರಾಹುಲ್ ಟೀಂ ಇಂಡಿಯಾದಲ್ಲಿ ಅವಕಾಶವನ್ನ ನೀಡಿದ್ದಾರೆ ಟೀಂ ಇಂಡಿಯಾದ ಸ್ಟಾರ್ ವೇಗದ ಬೌಲರ್ ಅರ್ಷದೀಪ್ ಸಿಂಗ್ ಇದೀಗ ಮುಂಬರುವ ಆಫ್ರಿಕಾ ಸರಣಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶವನ್ನ ಪಡೆದಿದ್ದಾರೆ ಇನ್ನು ಐಪಿಎಲ್ 2022 ರಲ್ಲಿ ಅರ್ಷದೀಪ್ 14 ಪಂದ್ಯಗಳಲ್ಲಿ 10 ವಿಕೆಟ್ ಗಳನ್ನು ಪಡೆದಿದ್ದಾರೆ ಇವರ ವಿಕೆಟ್ ಗಳು ಕಡಿಮೆಯಾಗಿರಬಹುದು ಆದರೆ ಕೊನೆಯ ಓವರ್ ಗಳಲ್ಲಿ ಅವರಿಗಿಂತ ಉತ್ತಮ ಸರಾಸರಿಯನ್ನ ಬೇರೆ ಯಾವುದೇ ಬೌಲರ್ ಹೊಂದಿದ್ದಿಲ್ಲ ಈ ಕಾರಣ ಅವರಿಗೆ ಅವಕಾಶ ಸಿಕ್ಕಿದೆ ರನ್ ಗಳನ್ನು ವ್ಯರ್ಥ ಮಾಡದ ಅವರ ಕಲೆ ಅವರಿಗೆ ಮೊದಲ ಬಾರಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಕ್ಕುವಂತೆ ಮಾಡಿದೆ सो इतना क्रिकेट बगे ना चिक अपडेट आगे मत मत अपडेट्स निम्मे बर्ती अलवरे नोड़ता जी कन्नड न्यूज़।